ಶುಕ್ರ ಗ್ರಹವು ಮೇ ಎರಡನೇ ತಾರೀಕು ಬೆಳಿಗ್ಗೆ 1:49 ಅಂತಂದರೆ ಅಂದರೆ ಮೇ ಒಂದನೇ ತಾರೀಕು ರಾತ್ರಿ ಅಂದರೆ ಮಧ್ಯರಾತ್ರಿಯ ನಂತರ ಮೇ ಎರಡನೇ ತಾರೀಕು ಬೆಳಿಗ್ಗೆ 1:49 ಮಿಥುನ ರಾಶಿಯಲ್ಲಿ ಶುಕ್ರ ಗ್ರಹ ಸಾಗ್ತಾನೆ ಅಲ್ಲಿಂದ ಮೇ 30ನೇ ತಾರೀಕು ಅಂದರೆ ತಿಂಗಳ ಎಂಡ್ ತನಕ 30ನೇ ತಾರೀಕುವರೆಗೂ ಕೂಡ ಶುಕ್ರ ಮಿಥುನ ರಾಶಿಯಲ್ಲೇ ಇರ್ತಾನೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರನನ್ನ ಮಂಗಳಕರ ಗ್ರಹ ಅಂತ ಪರಿಗಣಿಸುತ್ತಾರೆ ಅಂದ್ರೆ ಶುಕ್ರ ಯಾವುದಾದರೂ ರಾಶಿಗೆ ಪ್ರವೇಶ ಮಾಡಿದ್ರೆ ಓ ಶುಕ್ರ ದೇಸೆ ಅಂತ ಹೇಳ್ತಾರೆ ಅಂದ್ರೆ ಅಲ್ಲಿ ಶುಭಕಾರಕ ಇರುತ್ತೆ ಯಾವುದಾದರೂ ಒಳ್ಳೆದಾಗುತ್ತೆ ಲಾಭ ಬರುತ್ತೆ ಅನ್ನುವಂತದ್ದು ಅಭಿವೃದ್ಧಿ ಆಗುತ್ತೆ ಅನ್ನುವಂತ ಮಾತುಗಳಿದೆ ಜ್ಯೋತಿಷ್ಯದಲ್ಲಿ ಶುಕ್ರನನ್ನ ಯಾರ ಜಾತಕದಲ್ಲಿ ಶುಭ ಸ್ಥಾನದಲ್ಲಿ ಇರ್ತಾನೋ ಅಂತವರ ಜೀವನದಲ್ಲಿ ಇಲ್ಲಿ ಎರಡು ಸ್ಥಾನ ಇದೆ ಶುಭ ಮತ್ತು ಅಶುಭ ಶುಭ ಸ್ಥಾನದಲ್ಲಿ ಇದ್ದರೆ ಮಾತ್ರ ಶುಭ ಶುಭವಾಗುತ್ತೆ ಲಾಭ ಆಗುತ್ತೆ ಅನ್ನುವಂತದ್ದು ಅಂತವರ ಜೀವನದಲ್ಲಿ ಹೆಚ್ಚಿನ ಸೌಕರ್ಯಗಳು ಸಿಗ್ತವೆ ಆ ವ್ಯಕ್ತಿಯು ಸಕಲ ಸೌಕರ್ಯಗಳನ್ನು ಸಂಪೂರ್ಣವಾಗಿ ಅನುಭವಿಸುತ್ತಾನೆ ಆನಂದಿಸುತ್ತಾನೆ ಅಂತ ಅರ್ಥ ಹಾಗಾದರೆ ಮಿಥುನ ರಾಶಿಗೆ ಈಗ ಶುಕ್ರ ಸಂಚಾರ ಮಾಡ್ತಾ ಇರೋದ್ರಿಂದ ಮೇ 2ನೇ ತಾರೀಕು ಬೆಳಿಗ್ಗೆ 1:49 ಈ ಚಲನೆಯಿಂದಾಗಿ ಶುಕ್ರನ ಚಲನೆಯಿಂದಾಗಿ ಯಾವ ಯಾವ ರಾಶಿಯವರಿಗೆ ಶುಭ ಫಲವನ್ನು ಕೊಡ್ತಾನೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಡಿ ಮಿಥುನ ರಾಶಿಯಲ್ಲಿ ಶುಕ್ರ ಸಂಚಾರ ಮಾಡೋದ್ರಿಂದ ಮೇಷ ರಾಶಿಯವರಿಗೆ ಶುಭ ಫಲವನ್ನು ನಿರೀಕ್ಷೆ ಮಾಡಬಹುದು ಇಲ್ಲಿ ಯಾಕಂದರೆ ನೋಡಿ ಹೆಚ್ಚಿನ ಲಾಭವನ್ನು ಪಡೀತೀರಿ ಮೇಷರಾಶಿಯವರು ಮತ್ತು ನೀವು ನಿಮ್ಮ ಸ್ನೇಹಿತರೊಂದಿಗೆ ಮೋಜು ಮಸ್ತಿ ಮಾಡೋದಕ್ಕೆ ಮತ್ತು ಹ್ಯಾಂಗ್ಔಟ್ ಮಾಡೋದಕ್ಕೆ ಪ್ರಯತ್ನ ಅಂದರೆ ಬಯಸ್ತೀರಿ ನೀವು ಇಷ್ಟಪಡ್ತೀರಿ ಅದಕ್ಕೆ ಅಂತ ಆಲೋಚನೆಗಳು ಬರ್ತವೆ ನಿಮ್ಮ ಪ್ರೀತಿಯ ಜೀವನ ಬಹಳ ತುಂಬ ಉತ್ತಮವಾಗಿರುತ್ತೆ ಇನ್ನು ಸಂಗಾತಿಯ ಜೊತೆಗೂ ಕೂಡ ಉತ್ತಮ ಕ್ಷಣಗಳನ್ನು ಕಳಿತೀರಿ ಮೇ ತಿಂಗಳಲ್ಲಿ ನೀವು ಹಣವನ್ನು ಗಳಿಸೋದಕ್ಕೆ ಅನೇಕ ಮಂಗಳಕರ ಮತ್ತು ಉತ್ತಮವಾದ ಅವಕಾಶವನ್ನು ಪಡೀತೀರಿ ಅಂದರೆ ಬೇರೆ ಬೇರೆ ದಾರಿಗಳು ನಿಮಗೆ ಸಿಗ್ತವೆ ಮೇಷರಾಶಿಯವರಿಗೆ ಈ ಅವಧಿಯಲ್ಲಿ ನೀವು ನಿಮ್ಮ ಒಡಹುಟ್ಟಿದವರ ಸಹಾಯದಿಂದ ನಿಮ್ಮ ಹಣವನ್ನು ಖರ್ಚು ಮಾಡಬಹುದು ವ್ಯವಹಾರದ ದೃಷ್ಟಿಯಿಂದಲೂ ಈ ಸಮಯ ಬಹಳ ಚೆನ್ನಾಗಿರಲಿದೆ ಸಣ್ಣ ಪ್ರಮಾಣದಿಂದ ವ್ಯಾಪಾರ ಲಾಭವಾಗಲಿದೆ ಈ ತಿಂಗಳಲ್ಲಿ ನಿಮಗೆ ಆರ್ಥಿಕ ಲಾಭ ಅಧಿಕ ಆಗಿರುತ್ತೆ ಮೇಷರಾಶಿಯವರಿಗೆ ಇನ್ನು ಮಿಥುನ ರಾಶಿಯಲ್ಲಿ ಶುಕ್ರ ಸಂಚಾರದಿಂದಾಗಿ ಮಿಥುನ ರಾಶಿಯವರಿಗೂ ಕೂಡ ಬಹಳ ಉತ್ತಮ ಸಮಯ ಅಂತ ಹೇಳಬಹುದು ಯಾಕಂದರೆ ನೋಡಿ ಶುಕ್ರನ ಆಗಮನ ಆಗಿದೆ ಮಿಥುನ ರಾಶಿಯಲ್ಲಿ ಹಾಗಾಗಿ ನಿಮ್ಮ ವ್ಯಕ್ತಿತ್ವ ಸುಧಾರಿಸುತ್ತೆ ನಿಮ್ಮ ನಡವಳಿಕೆ ಸುಧಾರಿಸುತ್ತೆ ಆಮೇಲೆ ನೀವೇನಾದರೂ ಆಸ್ತಿಯನ್ನು ಖರೀದಿಸಬೇಕು ಮನೆಯೋ ಫ್ಲ್ಯಾಟೋ ಜಾಗನೋ ಏನಾದರೂ ಖರೀದಿಸಬೇಕು ಅಂತ ಆಸೆ ಇದ್ದದಿದ್ದರೆ ಆಲೋಚನೆಗಳಿದ್ದರೆ ಅದು ನಿಮಗೆ ಈ ಟೈಮ್ ಬಹಳ ಒಳ್ಳೆಯದಿದೆ ನೀವು ಈ ಟೈಮಲ್ಲಿ ಖರೀದಿ ಮಾಡುವ ಒಂದು ಅವಕಾಶ ನಿಮಗೆ ಸಿಗುತ್ತೆ ಈ ಸಮಯದಲ್ಲಿ ನೀವು ನಿಮ್ಮ ಮಕ್ಕಳಿಂದ ಉತ್ತಮ ಬೆಂಬಲವನ್ನು ಪಡೀತೀರಿ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಬೆಂಬಲ ಸಿಗ್ತಾ ಹೋಗುತ್ತೆ ವ್ಯಾಪಾರದಲ್ಲಿಯೂ ಕೂಡ ಪ್ರಗತಿಯಾಗುವ ಸಾಧ್ಯತೆ ಇರುತ್ತೆ ಮಿಥುನ ರಾಶಿಯವರಿಗೆ ಈ ಸಮಯದಲ್ಲಿ ನೀವು ನಿಮಗಾಗಿ ಹಣವನ್ನು ಖರ್ಚು ಮಾಡೋದಕ್ಕೆ ಬಯಸ್ತೀರಿ ನಿಮಗೋಸ್ಕರ ಖರ್ಚು ಮಾಡ್ಕೊಳ್ತೀರಿ ಬೇರೆಯವರಿಗಲ್ಲ ಅಂದರೆ ಹಣ ವೇಸ್ಟ್ ಮಾಡೋದಿಲ್ಲ ನಿಮ್ಮ ಸಂಸಾರಕ್ಕೂ ನಿಮ್ಮ ಕುಟುಂಬಕ್ಕೆ ನಿಮ್ಮ ವೈಯಕ್ತಿಕಕ್ಕೂ ಖರ್ಚು ಮಾಡ್ಕೊಳ್ತೀರಿ ಇನ್ನು ಮಿಥುನ ರಾಶಿ ಮಹಾರಾಶಿಗೆ ಶುಕ್ರ ಬರ್ತಾ ಇರೋದರಿಂದ ಅಂದರೆ ಸಂಚಾರ ಮಾಡ್ತಾ ಇರೋದರಿಂದ ಸಿಂಹರಾಶಿಯವರ ಆದಾಯದಲ್ಲೂ ಕೂಡ ಗಣನೀಯ ಏರಿಕೆ ಆಗ್ತಾ ಇದೆ ಕೆಲಸದ ಸ್ಥಳದಲ್ಲಿ ನೀವೆಲ್ಲಿ ಕೆಲಸ ಮಾಡ್ತಿದ್ದೀರಿ ಅಲ್ಲಿ ಕೂಡ ಯಾವುದೇ ತೊಂದರೆ ಆಗೋದಿಲ್ಲ ನಿಮಗೆ ಕೆಲಸ ಸರಾಗವಾಗಿ ನಡ್ಕೊಂಡು ಹೋಗುತ್ತೆ ಅಧಿಕಾರಿಗಳು ನಿಮ್ಮೊಂದಿಗೆ ಬಹಳ ಸಂತೋಷವಾಗಿರ್ತಾರೆ ಮತ್ತು ಈ ಸಮಯದಲ್ಲಿ ಎಲ್ಲ ಕೆಲಸಗಳು ಕೂಡ ನೀವು ಏನು ಅಂದ್ಕೊಂಡಿರ್ತೀರೋ ಹೇಗೆ ಅಂದ್ಕೊಂಡಿರ್ತೀರೋ ಅದೇ ರೀತಿಯಲ್ಲಿ ಕೆಲಸಗಳು ನಡ್ಕೊಂಡು ಹೋಗುತ್ತೆ ನಿಮ್ಮ ಎಲ್ಲ ಕೆಲಸಗಳನ್ನು ಉತ್ತಮವಾಗಿ ಮಾಡೋದಕ್ಕೆ ಈ ಟೈಮಲ್ಲಿ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳು ನಿಮ್ಮ ಶಿಕ್ಷಣದ ಮೇಲೆ ನೋಡಿ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ ಶಿಕ್ಷಣದ ಮೇಲೆ ನಿಮ್ಮ ಶಿಕ್ಷಣದ ಮೇಲೆ ಹೆಚ್ಚು ಗಮನ ಹರಿಸಬೇಕು ಸ್ವಲ್ಪ ಆ ಕಡೆ ಕಡೆ ಗಮನ ಹೋಗಬಹುದು ಆದರೆ ಈಗ ಮಿಥುನ ರಾಶಿಯಲ್ಲಿ ಶುಕ್ರ ಇರೋದರಿಂದ ಸಿಂಹರಾಶಿಯವರಿಗೆ ಶಿಕ್ಷಣದ ಮೇಲೆ ಗಮನ ಹರಿಸೋಕ್ಕೆ ಸಾಧ್ಯ ಆಗುತ್ತೆ ಅದು ನಿಮ್ಮ ಪ್ರಯತ್ನದಿಂದಲೂ ಕೂಡ ನಿಮ್ಮ ಮಕ್ಕಳಿಗೂ ಕೂಡ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳ್ತೀರಿ ಮಕ್ಕಳಿಂದ ನಿಮ್ಮ ಪ್ರೀತಿಯ ಜೀವನಕ್ಕೆ ಈ ಸಮಯ ತುಂಬ ಚೆನ್ನಾಗಿರುತ್ತೆ ಅಂದರೆ ಯಾರಾದರೂ ಪ್ರೀತಿ ಮಾಡ್ತಾಯಿದ್ರೆ ಪ್ರೇಮ ಜೀವನದಲ್ಲಿದ್ದರೆ ಅಂಥವರಿಗೆ ಬಹಳ ಒಳ್ಳೆಯ ಸಮಯ ಮತ್ತು ಸಂಗಾತಿಯ ಜೊತೆಗೆ ಸುಮಧುರ ಕ್ಷಣಗಳನ್ನು ಕಳೀತೀರಿ ಸಿಂಹರಾಶಿಯವರು ಇನ್ನು ನೋಡಿ ತುಲಾರಾಶಿ ತುಲಾರಾಶಿಯವರಿಗೂ ಕೂಡ ಮಿಥುನ ರಾಶಿಯಲ್ಲಿ ಶುಕ್ರನ ಸಂಚಾರದಿಂದಾಗಿ ತುಲಾರಾಶಿಯವರಿಗೂ ಕೂಡ ಧನಲಾಭದ ಸಾಧ್ಯತೆಗಳಿದೆ ಈ ಅವಧಿಯಲ್ಲಿ ನೀವು ಪೂರ್ವಜರ ಆಸ್ತಿ ಅಥವಾ ಉತ್ತರಾಧಿಕಾರವನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ
ಎಲ್ಲ ತುಂಬ ದಿನದಿಂದ ನಿಮಗೆ ಆಸ್ತಿ ಬರದೇ ಇದ್ದಬಹುದು, ಬಹಳ ದಿನದಿಂದ ಪೆಂಡಿಂಗ್ ಇದ್ದಂಥದ್ದಿರಬಹುದು, ಅವೆಲ್ಲವೂ ಕೂಡ ಈ ಬಾರಿ ನಿಮಗೆ ಬರುತ್ತೆ. ಈ ಅವಧಿಯಲ್ಲಿ ಪೂರ್ವಜರ ಆಸ್ತಿ ನಿಮಗೆ ಬರುವ ಸಾಧ್ಯತೆ ಇದೆ, ಲಾಭ ಸಿಗತ್ತೆ. ಅದರ ಜೊತೆಗೆ ನಿಮಗೆ ಬರಬೇಕಾದ ಹಣವನ್ನು ಕೂಡ ನೀವು ಮರಳಿ ಪಡೀತೀರಿ. ಯಾರು ಎಲ್ಲಾದರೂ ಹಣ ಸಿಕ್ಕಿ ಬಿದ್ದಿರುತ್ತೆ, ನೀವೆಲ್ಲ ಯಾರಿಗಾದರೂ ಹಣ ಕೊಟ್ಟಿರ್ತೀರಿ, ಅಥವಾ ನೀವು ಕೆಲಸ ಮಾಡಿದ ಹಣನೇ ಇರಬಹುದು, ಎಲ್ಲೋ ಸಿಕ್ಕಾಕೊಂಡಿದೆ ವಾಪಸ್ ಬರ್ತಾ ಇಲ್ಲ, ಹಾಗೇನಾದರೂ ಇದ್ದರೆ ಆ ಹಣ ಕೂಡ ನಿಮಗೆ ಮರಳಿ ಬರುತ್ತೆ. ಈ ಸಮಯದಲ್ಲಿ ನೀವು ದೀರ್ಘ ಪ್ರಯಾಣ, ಬಹಳ ದೊಡ್ಡ ದೂರ ಪ್ರಯಾಣವನ್ನು ಕೈಗೊಳ್ಳಬೇಕಾಗಿ ಬರಬಹುದು. ಈ ಪ್ರಯಾಣಗಳು ಕೂಡ ನಿಮಗೆ ಬಹಳ ಪ್ರಯೋಜನವನ್ನು ತಂದುಕೊಡ್ತವೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ನಿಮಗೆ ಖಂಡಿತ ಸಿಗುತ್ತೆ, ಯಶಸ್ಸು ಪಡಿತೀರಿ, ಹಾಗೂ ಸಮಾಜದಲ್ಲಿ ನಿಮ್ಮ ಗೌರವ ಕೂಡ ಹೆಚ್ಚಾಗುತ್ತೆ. ಇನ್ನು ಮೀನರಾಶಿ, ಮೀನರಾಶಿಯವರಿಗೂ ಕೂಡ ಶುಕ್ರ ಸಂಕ್ರಮಣದಿಂದಾಗಿ ಮೀನರಾಶಿಯವರು ಉತ್ತಮ ಫಲವನ್ನು ನಿರೀಕ್ಷೆ ಮಾಡಬಹುದು ಈ ತಿಂಗಳು ಮೇನಲ್ಲಿ. ಯಾಕಂದರೆ ಮೇನಲ್ಲೇ ಮೇ ಕೊನೆಯ ತನಕ ಶುಕ್ರ ಮಿಥುನ ರಾಶಿಯಲ್ಲಿ ಇರೋದರಿಂದ ಮೀನರಾಶಿಯವರಿಗೂ ಕೂಡ ಬಹಳ ಒಳ್ಳೆಯ ಲಾಭ ಇದೆ. ಹೊಸ ವಾಹನವನ್ನು ಖರೀದಿ ಮಾಡುವಂತಹ ಅವಕಾಶಗಳು ಸಿಗ್ತವೆ. ಮನೆಯಲ್ಲಿ ದೊಡ್ಡ ವಸ್ತುವಿನ ಆಗಮನದಿಂದ, ಯಾವುದೋ ಬೆಲೆ ಬಾಳುವ ವಸ್ತು, ಬಹಳ ದೊಡ್ಡ ವಸ್ತು, ಅದು ನೀವು ಲಾಭ ಪಡಿತೀರಿ. ಅದರಿಂದ ಈ ಸಮಯದಲ್ಲಿ ನಿಮ್ಮ ಒಡಹುಟ್ಟಿದವರಿಂದ ನೀವು ಹಣಕಾಸಿನ ಪ್ರಯೋಜನಗಳನ್ನು ಕೂಡ ಪಡ್ಕೊಳ್ತೀರಿ. ಸಾಲನೋ ಅಥವಾ ನಿಮಗೆ ಸಮಸ್ಯೆ ಬಂದಾಗ ಅಥವಾ ಸ್ವಲ್ಪ ಅವಶ್ಯಕತೆ ಬಿದ್ದಾಗ ನಿಮ್ಮ ಒಡಹುಟ್ಟಿದವರು ನಿಮಗೆ ಸಹಾಯ ಮಾಡ್ತಾರೆ. ಇನ್ನು ವಿವಾಹಿತರು ತಮ್ಮ ಸಂಬಂಧಿಕರಿಂದ ಸಹಕಾರವನ್ನು ಮತ್ತು ಸಹಾಯವನ್ನು ಪಡೀತಾರೆ. ಅಂದರೆ ನೀವಿಲ್ಲಿ ವೀಕ್ಷಿಸಬಹುದು ಏನು ಅಂತಂದರೆ, ನಿಮಗೆ ಎಲ್ಲ ಮೂಲಗಳಿಂದಲೂ ಕೂಡ ಸಹಾಯ ಸಿಗುತ್ತೆ ಅನ್ನುವಂಥದ್ದು. ಈ ಅವಧಿಯು ಉದ್ಯಮಿಗಳಿಗೆ ತುಂಬ ಅನುಕೂಲಕರವಾಗಿರುತ್ತೆ, ಅಂದರೆ ಮೀನರಾಶಿಯ ಉದ್ಯಮಿಗಳಿಗೆ. ಮತ್ತು ಈ ಸಮಯದಲ್ಲಿ ನಿಮ್ಮ ಸ್ನೇಹಿತರು ನಿಮ್ಮ ಕೆಲಸದಲ್ಲಿ ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸ್ತಾರೆ. ಇದು ಈ ಐದು ರಾಶಿಗೆ, ಮೇಷರಾಶಿ, ಮಿಥುನ ರಾಶಿ, ಸಿಂಹರಾಶಿ, ತುಲಾರಾಶಿ ಮತ್ತು ಮೀನರಾಶಿಯವರಿಗೆ. ಮಿಥುನ ರಾಶಿಯಲ್ಲಿ ಶುಕ್ರನು ಸಂಚಾರ ಮಾಡೋದ್ರಿಂದ, ಅಂದರೆ ಏನು, ಮೇ ಎರಡನೇ ತಾರೀಕು ಬೆಳಿಗ್ಗೆ 1:49 ಮೂವತ್ತನೇ ತಾರೀಕು, ಮೇ 30 ತಾರೀಕು ತನಕ ಈ ಐದು ರಾಶಿಯವರಿಗೆ ಈ ರೀತಿಯಾದ ಒಂದು ಶುಭ ಫಲವನ್ನು ಕೊಡ್ತಾನೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.